ವಾರ ಪೂರ್ತಿ ಕೆಡದೇ ಇರುವಂತಹ ಒಂದು ಅವಲಕ್ಕಿ ಸ್ನ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನಾವು ಮಾಡಿ ಇಟ್ಕೊಂಡ್ರೆ ಪ್ರತಿದಿನ ಚಹಾ ಸಮಯಕ್ಕೆ ಆಗ್ತದೆ. ಅಷ್ಟೇ ಅಲ್ಲ, ಫ್ಯಾಮಿಲಿ ಪಿಕ್ನಿಕ್ ಅಂತ ಹೋದ್ರೆ ನೀವು ಇದನ್ನ ತಗೊಂಡು ಹೋಗ್ಬಹುದು ಮಾಡಿಕೊಂಡು. ಇದು ಕೆಡೋದಿಲ್ಲ, ತಿನ್ಲಿಕ್ಕೂ ರುಚಿಯಾಗಿರ್ತದೆ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಲ್ಲಿ 200 ಗ್ರಾಮ್ ಆಗುವಷ್ಟು ತೆಳು ಅವಲಕ್ಕಿ ತಗೊಂಡಿರೋದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಬಾಣಲೆಗೆ ಸರಿಯಾಗಿ 2-3 ಬ್ಯಾಚಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಹುರಿತಾ ಇದ್ದೇನೆ. ಮಧ್ಯಮ ಹುರಿಯಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಅದು ಎಷ್ಟು ನಾವು ಹುರ್ಕೊಳ್ಬೇಕು ಅಂತೇಳಿದರೆ, ಅದನ್ನು ಹುರಿದಾದ ಮೇಲೆ ಕೈಯಲ್ಲಿ ಇಟ್ಟು ನಾವು ಸ್ವಲ್ಪ ಕ್ರಷ್ ಮಾಡಿ ನೋಡಿದರೆ ಸುಲಭವಾಗಿ ಪುಡಿ ಆಗೋ ಥರ ಇರಬೇಕು. ಆ ಹದದವರೆಗೆ ಇದನ್ನು ಚೆನ್ನಾಗಿ ಹುರಿದಿಟ್ಕೊಳ್ಬೇಕು. ಕ್ರಿಸ್ಪಿ ಆಗೋ ತನಕ ಹುರಿದು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು. ಇದೇ ರೀತಿ ಉಳಿದ ಅವಲಕ್ಕಿಯನ್ನು 2-3 ಬ್ಯಾಚ್ ಅಂತ ಹೇಳಿದಲ್ಲ, ಚೆನ್ನಾಗಿ ಹುರಿದು ಅದೇ ಪಾತ್ರೆಗೆ ತೆಗೆದು ಹಾಕ್ಕೊಳ್ಬೇಕು. ನಂತರ ಒಂದು ಬಾಣಲೆಗೆ, ನಾನು ಚಿಕ್ಕ ಬಾಣಲೆ ತಗೊಂಡಿದ್ದೇನೆ, ಇಲ್ಲಿ 1/4 ಕಪ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಕರೀಲಿಕ್ಕೆ ಇದೆ. ಮೊದಲು ನಾನು ಒಂದು 20 ಬಾದಾಮ್ ಹಾಕಿದ್ದೇನೆ. ಚೆನ್ನಾಗಿ ಗರಿಯಾಗೋ ತನಕ ಬಾದಾಮನ್ನು ಎಣ್ಣೆಯಲ್ಲಿ ಕರೆದು ತೆಗಿಬೇಕು. ನೀವು ದೊಡ್ಡ ಬಾಣಲೆಯಲ್ಲಿ ಇಟ್ಕೊಂಡು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಿದ್ರೆ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಸರಿಯಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲೇ ಮಾಡ್ತಾ ಇರೋದ್ರಿಂದ ಚಿಕ್ಕ ಬಾಣಲೆಯಲ್ಲೇ ಹಾಕಿ ಕರೆದುಕೊಳ್ತಾ ಇದ್ದೇನೆ. ಎಣ್ಣೆಯಿಂದ ತೆಗೆದಿದ್ದೇನೆ. ಇಲ್ಲಿ 30 ಗೋಡಂಬಿ ಕೂಡ ಇದೆ. ಇಡೀ ಗೋಡಂಬಿನೇ ಹಾಕಿದ್ದೇನೆ, ಇಲ್ಲಿ ತುಂಡು ಹಾಕಿಲ್ಲ. ಇಲ್ಲಿ ತೋರಿಸ್ತಾ ಇರೋ ಸಾಮಗ್ರಿಗಳಲ್ಲಿ ಯಾವುದಾದ್ರೂ ಒಂದು ಇಲ್ಲದೇ ಇದ್ದರೂ ಕೂಡ ನಡೀತದೆ, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದೆಲ್ಲ ಹಾಕಿದರೆ ರುಚಿ ಜಾಸ್ತಿ. ಗೋಡಂಬಿಯನ್ನು ಕೆಂಪಿಗೆ ಕರೆದು ತೆಗೆದಿದ್ದೇನೆ. 2 ದೊಡ್ಡ ಚಮಚ ಆಗುವಷ್ಟು ಶೇಂಗಾ ಬೀಜ, ಇದನ್ನು ಕೂಡ ಗರಿ ಗರಿ ಆಗೋ ತನಕ ಚೆನ್ನಾಗಿ ಕರೆದು ತೆಗೆದಿಟ್ಕೊಳ್ಬೇಕು. ಅವಲಕ್ಕಿಯನ್ನು ಮಾತ್ರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿಕ್ಕೆ, ಉಳಿದದ್ನೆಲ್ಲ ಹೀಗೆ ಎಣ್ಣೆಯಲ್ಲಿ ಕರೆದು ತೆಗಿಲಿಕ್ಕಿದೆ. ಶೇಂಗಾ ಬೀಜ ಕೂಡ ತೆಗೆದಾಯಿತು. ಇಲ್ಲಿ ಕಡಲೆಬೇಳೆ 2 ದೊಡ್ಡ ಚಮಚ ಆಗುವಷ್ಟು ಹಾಕ್ತಾ ಇದ್ದೇನೆ. ಎಣ್ಣೆಯಲ್ಲಿ ಡೈರೆಕ್ಟ್ ಬಾಣಲೆಗೆ ಹಾಕಿದರೆ ಒಂದೊಂದೇ ಕಡಲೆಬೇಳೆನ ನಾವು ಎಣ್ಣೆಯಿಂದ ತೆಗೆಯೋದ್ರೊಳಗೆ ಉಳಿದದು ಸೀದು ಹೋಗ್ತದೆ, ಕಪ್ಪಾಗ್ತದೆ. ಹಾಗಾಗಿ ಒಂದು ಜಾಲರಿ ಥರ ಇರುವ ಸೌಟನ್ನೇ ಅದರಲ್ಲಿ ಇಟ್ಟು ಅದರೊಳಗೆ ಹಾಕಿ ಕಡಲೆಬೇಳೆನ ಕರೆದು ತೆಗೆದಿಟ್ಕೊಂಡಿದ್ದೇನೆ. ಅದೇ ರೀತಿ 2 ದೊಡ್ಡ ಚಮಚ ಆಗುವಷ್ಟು ಉದ್ದಿನ ಬೇಳೆ ಕೂಡ ಕೆಂಪಗಾಗೋ ತನಕ ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ತೇನೆ. ಇದೇ ಎಣ್ಣೆಯಲ್ಲಿ ಈಗ ಒಣ ಕೊಬ್ಬರಿ ಹೋಳುಗಳನ್ನಾಗಿ ಮಾಡಿ ಸುಮಾರು 1 ದೊಡ್ಡ ಚಮಚ ಆಗುವಷ್ಟು ಇರ್ಬೋದು ಹಾಕ್ತಾ ಇದ್ದೇನೆ ಕರೆದು. ಇದರಲ್ಲಿ ನಾನಾಗಲೇ ಹೇಳಿದಾಗೆ ಯಾವುದಾದ್ರೂ ಒಂದು ಸಾಮಗ್ರಿ ಇಲ್ಲದೇ ಇದ್ದರೂ ಕೂಡ ನಡೀತದೆ, ಇರೋದ್ರಲ್ಲೇ ಮಾಡ್ಕೊಳ್ಬೋದು. ಆದರೆ ಮಾಡಿ ಇಟ್ಟುಕೊಂಡ್ರೆ ಚಹಾ ಸಮಯಕ್ಕೆ ಏನಾದರೂ ಒಂದು ಕುರುಕಲಿ ತಿಂಡಿ ಇರಬೇಕು ಅಂತ ಅನಿಸೋದು ಸಹಜ. ಅಂಥ ಸಮಯಕ್ಕೂ ಆಗ್ತದೆ. ಮತ್ತು ಹೊರಗಡೆಯಲ್ಲಿ ಆದರೂ ಹೋಗೋದಿದ್ರೂ ಕೂಡ ನಾವು ಪ್ಯಾಕ್ ಮಾಡಿಕೊಂಡು ತಗೊಂಡು ಹೋಗ್ಬೋದು. 20-30 ಒಣ ದ್ರಾಕ್ಷಿನೂ ಕೂಡ ಕರೆದು ತೆಗೆದಿದ್ದೇನೆ ಎಣ್ಣೆಯಲ್ಲಿ. ಹಾಗೆಯೇ ಒಂದು 15-20 ಕರಿಬೇವಿನ ಎಲೆಯೂ ಕೂಡ ಸಣ್ಣ ಉರಿಯಲ್ಲಿ ಕರೆದು ತೆಗಿಬೇಕು. ಸಣ್ಣ ಉರಿಯಲ್ಲಿ ಕರೆದಾಗ ಅದರ ಬಣ್ಣ ಹಸಿರಾಗಿ ಉಳಿತದೆ, ಆದರೆ ಗರಿಯಾಗಿ ಕರಿಬೋದು. ಅವಲಕ್ಕಿ ಇರುವ ಪಾತ್ರೆಗೆ ಕರಿದ ಉದ್ದಿನ ಬೇಳೆ, ಕರಿದ ಕಡಲೆಬೇಳೆ, ಕರೆದಿಟ್ಟಂಥ ಬಾದಾಮು, ಶೇಂಗಾ ಬೀಜ, ಗೋಡಂಬಿ, ಹಾಗೆಯೇ ಒಣ ದ್ರಾಕ್ಷಿ, ಕರಿಬೇವಿನ ಎಲೆ ಮತ್ತು ಒಣ ಕೊಬ್ಬರಿ ಚೂರು ಇವಿಷ್ಟನ್ನು ಹಾಕಿದ್ದೇನೆ. ಜೊತೆಗೆ 1/4 ಚಮಚ ಉಪ್ಪು, 1/4 ಚಮಚ ಅಚ್ಚಖಾರದ ಪುಡಿ, 1/4 ಚಮಚ ಆಗುವಷ್ಟು ಚಾಟ್ ಮಸಾಲ ಪುಡಿ, 2 ಚಮಚ ಆಗುವಷ್ಟು ಸಕ್ಕರೆ ಪುಡಿ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಕ್ಕರೆ ಹಾಕಿದರೆ ಪ್ರತ್ಯೇಕವಾಗಿ ಇರ್ತದೆ, ಸಕ್ಕರೆ ಪುಡಿನೇ ಹಾಕಿದರೆ ಚೆನ್ನಾಗಿ ಹೊಂದ್ಕೊಳ್ತದೆ. ಎಲ್ಲವುದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಾನಿಲ್ಲಿ ಅರಿಶಿನ ಪುಡಿ ಹಾಕಿಲ್ಲ, ಬೇಕಿದ್ರೆ ಚಿಟಿಕೆ ಹಾಕ್ಬೋದು, ತುಂಬ ಹಸಿ ಫ್ಲೇವರ್ ಉಳಿಬಾರ್ದು ಅಂತ ನಾನು ಹಾಕಿಲ್ಲ ಅದನ್ನು. ಇದೀಗ ರೆಡಿಯಾಗಿದೆ. ನೀವು ಒಂದು ಗಾಳಿ ಆಡದ ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ. 1 ವಾರದವರೆಗೆ ಆರಾಮಾಗಿ ಇರ್ತದೆ. ತಿಂದು ಖಾಲಿ ಮಾಡಿದರೆ ಇರುವುದಿಲ್ಲ ಅಷ್ಟೇ, ಯಾಕಂದರೆ ಇದು ತುಂಬ ರುಚಿಯಾಗಿರ್ತದೆ. ತಿನ್ನುವಾಗ ತುಂಬ ಟೆಂಪ್ಟಿಂಗ್ ಅನಿಸ್ತದೆ, ಬೇಗ ಖಾಲಿ ಆಗ್ತದೆ. ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ತದೆ, ನಿಮ್ಮ ಮನೆಯವರಿಗೂ ಇಷ್ಟ ಆಗ್ತದೆ. ಹೊರಗಡೆಯಲ್ಲಿ ಆದರೂ ಹೋಗೋದಿದ್ರೆ ಪ್ಯಾಕ್ ಮಾಡಿ ಕೊಡ್ಬೋದು. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.